ಕೆಂಪೇಗೌಡರ ಜಯಂತಿ ನಾವು ಬೆಳಗ್ಗೆ ಮಾಡಬಹುದು. ಬೆಳಗ್ಗೆ ಅಂದ್ರೆ ಕಾರ್ಯಕ್ರಮ ಬೆಳಗ್ಗೆ ಮಾಡಿ ತದನಂತರ ನಾವು ಬಳಕೆಗಳಿಗೆ ಚಾಲನೆ ಕೊಟ್ಟರೆ ಅದು ಒಂದು 4-5 ಸಾವಿರ ಜನ ಸೇರಿ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ನಾವು ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ, ಯಾಕಂದ್ರೆ ಈ ತಾನೇ ನಾಗನಂದ ಹೇಳ್ತಾ ಇದ್ರು, ಕೆಂಪೇಗೌಡರ ಜನ್ಮಸ್ಥಳ ನಮ್ಮ ಕೋಲಾರ ಆಗಿರೋದ್ರಿಂದ ನಾವು ಹಿಂದೆ 2017ರಲ್ಲಿ ದೇವೇಗೌಡರನ್ನ ಅಶೋಕರನ್ನ ಎಲ್ಲರನ್ನೂ ಕರೆಸಿ ಏನು ಕೆಂಪೇಗೌಡ ಜಯಂತಿ ಆಚರಿಸಿ ಅದು ಸರ್ಕಾರಿ ಕಾರ್ಯಕ್ರಮ ಅನ್ಬೇಕಂತ ಹೇಳಿ ಅವತ್ತು ನೀವು ತೀರ್ಮಾನ ತಗೊಂಡಿದ್ರಿ. ಅದು ಇವತ್ತು ಕಾರ್ಯರೂಪ ಬಂದಿದೆ. ಅದಕ್ಕೆ ಒಂದು ಒಳ್ಳೆ ಬೆಲೆ ಕೊಡುವಂತ ರೀತಿಯಲ್ಲಿ ನಾವೆಲ್ಲ ಜಾತ್ಯತೀತರ ಎಲ್ಲರೂ ಒಟ್ಟಿಗೆ ಸೇರಿದ್ರಲ್ಲಿ ರಾಜಕೀಯ ಪಾರ್ಟಿಗಳು ಯಾವ್ದೋ ಒಂದು ಕಾಂಗ್ರೆಸ್ ಬರ್ಬೋದು, ಬಿಜೆಪಿ ಬರ್ಬೋದು, ಜೆಡಿಎಸ್ ಬರ್ಬೋದು, ಆದ್ರೆ ಈ ಕೆಂಪೇಗೌಡ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಮುಖಂಡರುಗಳನ್ನ ಕರೆದು ಒಂದು ಸಮಾಲೋಚನೆ ಮಾಡಿ ಯಾವ ರೀತಿ ವಿಜೃಂಭಣೆಯಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಅದನ್ನ ಚೆನ್ನಾಗಿ ಮೂಡ್ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ 4-5 ಸಾವಿರ ಜನ ಸೇರಿ ಬೆಳಗ್ಗೆ 10ರಿಂದ 11 ಗಂಟೆ ಇಲ್ಲ 12 ಗಂಟೆ ಕಾರ್ಯಕ್ರಮ ಮಾಡಿ 12 ಗಂಟೆ ಮೇಲೆ ಎಲ್ಲ ಪಲ್ಲಕ್ಕಿಗಳು 2 ಗಂಟೆಗೂ ಬರ್ತಾನೆ ಇದ್ವು ಅಲ್ಲಿಂದ. ಹೌದಣ್ಣ, ಅದಾದ್ರೆ ನಾವು ಬೆಳಗ್ಗೆ ಮಾಡಿದಾಗ ಚೆನ್ನಾಗಿರ್ತದೆ, ಇಲ್ಲಾಂದ್ರೆ ಎಲ್ಲರೂ ಬಂದ್ರೆ ರಜೆ ಕೇಳ್ತಾರೆ. ಅದಕ್ಕೋಸ್ಕರ ಇಡೀ ಪ್ರಪಂಚದಲ್ಲಿ ಇವತ್ತು ಬೆಂಗಳೂರು ಕರ್ನಾಟಕ ಅಂದ್ರೆ ಎಲ್ಲರೂ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತ ಯಾರ್ಯಾರು ಉದ್ಯಮಿಗಳಿರ್ಬೋದು, ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯದವರು ಬಂದು ಬೆಂಗಳೂರಲ್ಲಿ ಇಲ್ಲೇ ನೆಲೆಸಿ ಅವರ ಏನು ಬಿಸ್ನೆಸ್ ಇದೆ ಆ ಬಿಸ್ನೆಸ್ ಅನ್ನ ಇಡೀ ಪ್ರಪಂಚಕ್ಕೆ ಕಳಿಸ್ತಾ ಇರ್ತಕ್ಕಂತ ನಗರ ಯಾವ್ದಾದ್ರು ಅಂದ್ರೆ ಅದು ಬೆಂಗಳೂರು. ಕೆಂಪೇಗೌಡರು ಇಲ್ಲ ಅಂದಿದ್ರೆ ಈಗಿನ ಕಾಲದ ರಾಜಕಾರಣಿ ಯಾರು ಈ ಮಟ್ಟಕ್ಕೆ ಬೆಂಗಳೂರನ್ನ ಬೆಳೆಸ್ತಾ ಇರ. ಇವತ್ತು ನಾವೆಲ್ಲರೂ ಕೆಂಪೇಗೌಡರು ಕಟ್ಟಿರ್ತಕ್ಕಂತ ಏನು ಬೆಂಗಳೂರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ತಿಂಗಳಪೇಟೆ, ನಗರಪೇಟೆ, ಸುಲ್ತಾನಪೇಟೆ, ಕಬ್ಬನ್ಪೇಟೆ ಈ ತರ ಎಲ್ಲ ಮಾಡಿ ಪೇಟೆಗಳನ್ನ ಮಾಡಿ ಇವತ್ತು ಹನ್ಸೂರು ಲೇಕ್ ಇರ್ಬೋದು, ನಮ್ಮ ಕಬ್ಬನ್ ಪಾರ್ಕ್ ಇರ್ಬೋದು, ಲಾಲ್ ಬಾಗ್ ಇರ್ಬೋದು, ಇದನ್ನೆಲ್ಲ ನಾವು ಅವತ್ತೇ 500-600 ವರ್ಷಗಳಿಂದನೇ ಯಾವ ರೀತಿ ಮುಂದಾಲೋಚನೆ ಇಟ್ಕೊಂಡು ಇಡೀ ಪ್ರಪಂಚದಿಂದ ಯಾರೇ ಬಂದ್ರು ಇಲ್ಲಿ ಜೀವನ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ವ್ಯವಹಾರ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನೋಟ್ಸ್ ಕೊಟ್ಟಿರ್ತಕ್ಕಂಥ ಕೆಂಪೇಗೌಡರಿಗೆ ನಾವು ಚಿರಋಣಿಗಳು. ಇಲ್ಲಾಂದ್ರೆ ಬೇರೆ ರಾಜ್ಯಗಳು ಯಾವ ರೀತಿ ಹಿಂದುಳಿದಿದೆ ಅದೇ ರೀತಿಯಲ್ಲಿ ನಾವು ಮುಂದೆ ಹೇಳ್ಬೋದು. ಯಾವ ರೂಪಾಯಿ ಮಾಡಿ ಕಲ್ಸ್ಬೋದು ಹೇಳೋಣ. ಅದಾದ್ಮೇಲೆ ಈ ದಿನ ಏನು ನಾವು ಚಕ್ರವರ್ತನ ಸತತವಾಗಿ 2 ವರ್ಷದಿಂದ ಕೇಳ್ತಾ ಇದ್ದೀವಿ, 600 ಕೆಜಿ ಇರ್ತಕ್ಕಂಥ ಬ್ರಾಸ್ ಒಂದು ಕೆಂಪೇಗೌಡರು ಸ್ಟ್ಯಾಚು ನಮ್ಮ ಫೈನಲ್ ಸ್ಟೇಜ್ ಅಲ್ಲಿದೆ, ಅದನ್ನ ಇಡಬೇಕು ಮುಳ್ಳಿಗೌಡರಿಗೆ ಹೇಳಿದೆ ನಾನು. ಒಂದು ಜಾಗವೂ ಗುರುತಿಸಿದ್ರಿ ನಗರಸಭೆಯಲ್ಲಿ, ಮತ್ತೆ ಅದ್ರ ಮಂಟಪನೂ ರೆಡಿ ಮಾಡಿದ್ರಿ ನಾವು ಶಿವಾಪಟ್ಟಣದಲ್ಲಿ, ಅದನ್ನ ಇಡೋದಕ್ಕೆ ಜಾಗ ಕೇಳ್ತಾ ಇದ್ದೀನಿ ನಾನು. ಎಲ್ಲಿ ಇಡಬೇಕು ಹೇಳಿ ಅಂತ ನಾನೇನಾದ್ರು ಮಾಡೋದ್ರೆ ನೋಡ್ರಿ ಎಂಟಿಗೌಡರು ಏನೋ ಮಾಡ್ಬಿಟ್ರು ಅನ್ನೋ ಲೆಕ್ಕಾಚಾರದ ನಮ್ಮ ಮೇಲೆ ಆರೋಪ ಮಾಡೋದು ಬೇಡ. ಕೆಂಪೇಗೌಡರು ನಿಮ್ ಮಾತ್ರ ಕೆಂಪೇಗೌಡರಲ್ಲ, ನಮ್ಗೆಲ್ಲರೂ ಸೇರಿದೆ ಗೌಡರು ಕೆಂಪೇಗೌಡರು. ದಯವಿಟ್ಟು ಅದಕ್ಕೆ ಬರೋ ಕೆಂಪೇಗೌಡರ ಜಯಂತಿ ಒಳಗಡೆ ಆದ್ರೂ ಏನು ಕಠಿಣ ಉದ್ಘಾಟನೆ ನಾವು ಮಾಡ್ತೀವಿ ಆ ಸಂದರ್ಭದಲ್ಲಾದ್ರೂ ನಾವು ಇದು ಕೆಂಪೇಗೌಡರ ಪುತ್ಥಳಿಯನ್ನ ಅನಾವರಣ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ನಾವೆಲ್ಲ ಇಲ್ಲಿ ರಾಜಕಾರಣ ಎಲೆಕ್ಷನ್ ಮುಗಿತು, ಕೆಲವರಲ್ಲಿ ಮಂದಾಸ, ಕೆಲವರಲ್ಲಿ ನಿರುತ್ಸಾಹ, ಕೆಲವರು ಕಾರ್ಯಕ್ರಮಕ್ಕೆ ಬರಬೇಕು ಅಂತ, ಕೆಲವರು ಬರ್ಕೊಡುದು ಅಂತ, ಈ ರಂಗಾಚಾರದಲ್ಲಿ ನಾವು ರಾಜಕಾರಣನ ಈ ಕೆಂಪೇಗೌಡ ಜಯಂತಿಯಲ್ಲಿ ನಾವು ಬಳಸಬಾರದು. ಕೆಂಪೇಗೌಡ ಜಯಂತಿಯನ್ನ ಮುಂದಿನ ದಿನಗಳಲ್ಲಿ ನಾವು ವಿಜೃಂಭಣೆಯಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಮಾಡಿರಬಾರದು ಆ ರೀತಿ ನಾವು ಮಾಡಬೇಕು.
ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಹಿಂದೆ ಇದ್ದಂತ ಯಡಿಯೂರಪ್ಪನವರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಐತೆ ಅದು ಕೆಂಪೇಗೌಡ ಹೆಸರಿರಬೇಕು ಅಂತ ಹೇಳಿ ಎಲ್ಲ ಪಕ್ಷಗಳನ್ನ ನಾವು ಒಟ್ಟಿಗೆ ಸೇರಿಸಿ ಮಾತಾಡಿ ತೀರ್ಮಾನ ತಗೊಂಡು ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇಟ್ಟಿರ್ತಕ್ಕಂಥದ್ದು ಕೆಂಪೇಗೌಡರ ಜೀವನ ಚರಿತ್ರೆಯನ್ನ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ತಲುಪಿಸ್ಬೇಕು ಅಂತ ಹೇಳಿ ಕೆಂಪೇಗೌಡರ 108 ಅಡಿ ಸ್ಟ್ಯಾಚುನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಿಂದಿನ ಸರ್ಕಾರದಲ್ಲಿ ಅದಕ್ಕೋಸ್ಕರ ನಾವು ಹಳ್ಳಿ ಹಳ್ಳಿಗೂ ಬಂದ್ರಿ ಕೆಂಪೇಗೌಡರ ರಥ ತಗೊಂಡು ಬಂದಾಗ ಪ್ರತಿ ಹಳ್ಳಿಗಳಲ್ಲೂ ಅದು ಕೊಟ್ಟಂತ ಏನು ದೊಡ್ಡದಾಗಿರ್ಬೋದು ಇದನ್ನೆಲ್ಲ ನೋಡಿದಾಗ ಯಾರಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಸಾವಿರಾರು ವರ್ಷಗಳಾದ್ರೂ ಚರಿತ್ರೆಯಲ್ಲಿ ಉಳ್ಕೊಳ್ತಾರೆ ಯಾರಾದರೂ ಅಧಿಕಾರದಲ್ಲಿದ್ದವರು ಕೆಟ್ಟ ಕೆಲಸಗಳನ್ನು ಮಾಡಿದಾಗ ಆ ಚರಿತ್ರೆಯಲ್ಲಿ ಗುಣಗಳಾಗ್ತಾರೆ ಅವ್ರ ಹೆಸರನ್ನು ಯಾರು ಹೇಳಕ್ ಇಷ್ಟಪಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಕ್ರಮರಿಗೆ ಅಕ್ರಮ ಪಾಶವರಿಗೆ ಹೇಳೋದು ಇಷ್ಟೇ ನಾನು ನಮ್ಮಲ್ಲಿ ಕೆಂಪೇಗೌಡ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ನೀವು ಆ ಸರ್ಕಲ್ಕ್ ಹೋಗ್ಬಾರ್ದು ಈ ಸರ್ಕಲ್ಕ್ ಹೋಗ್ಬಾರ್ದು ಹಂಗೆ ಹೇಗೆ ಅಂತ ಹೇಳಿ ದಯವಿಟ್ಟು ಯಾವತ್ತೂ ಇದ್ ಮಾಡಕೋಬೇಡಿ. ನಾವು ಏನ್ ಹಿಂಗೆ ಅಂಬೇಡ್ಕರ್ ಜಯಂತಿ ಮಾಡಿದಾಗ ನಾವು ಬಂಗಾರಪೇಟೆ ಸರ್ಕಲ್ ಇಂದ ಹೇಳಿದ್ದು ನಾವು ಕ್ಲಾಕ್ ಟವರ್ಯಿಂದ ಹೊಸ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಈ ಮಾರ್ಗವಾಗಿ ನಾವು ಬರ್ತಾ ಇದ್ದೀವಿ. ಇಲ್ಲಿ ಯಾರು ಹುಲಿಗಳು ಸಿಂಹಗಳು ಯಾರಿಲ್ಲ ಯಾಕೆ ಟವರ್ಗಳು ಎಲ್ಲಾ ಕಡೆಯಲ್ಲಿ ಕೆಂಪೇಗೌಡರ ಜಯಂತಿ. ಈ ನಾಯಕರು ಕೆಂಪೇಗೌಡರು ಮೆರವಣಿಗೆ ಹೋಗೋದಕ್ಕೆ ಪಲ್ಲಕ್ಕಿಗೆ ಹೋಗೋದಕ್ಕೆ ಈ ಸರ್ಕಲ್ ಹೋಗ್ಬಾರ್ದು ಆ ಸರ್ಕಲ್ ಹೋಗ್ಬಾರ್ದು ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ಬರೋ ಕೆಂಪೇಗೌಡರ ಜಯಂತಿಯಿಂದ ಅದನ್ನ ನೀವು ಮಾಡಬಾರದು. ಯಾಕಂದ್ರೆ ನಾನು ಬಂದಾಗ ಅಲ್ಲಿ ಸಾಮಾನ್ಯಗಳು ಬಂದು ಅದನ್ನ ಚಾಲನೆ ಕೊಟ್ಟಾಗ ಸುಮಾರು ಜನ ಎಲ್ಲ ಸುಮಾರು ಜನ ಬಂದು ಕ್ಲಾಕ್ ಟವರ್ ಹೋಗ್ಬಾರ್ದು ಅಂತ ನಾನು ಲೆಕ್ಕಾಚಾರದಲ್ಲಿ ಹೇಳಿದ್ರು. ದಯವಿಟ್ಟು ಅದನ್ನ ನಾವು ಇನ್ನೇನಾದ್ರೂ ಅಲ್ಲಿ ಹೇಳಕ್ ಬಂದ್ರೆ ಬೇರೆ ರೀತಿ ತಪ್ಪಾಗಿ ನಮ್ಮ ಮೇಲೆ ಗೂಬೆ ಕುಡಿಸೋಂತ ಕೆಲಸಗಳು ಮಾಡ್ತಾರೆ ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ವಿ. ನಾವೆಲ್ಲ ಜನಪ್ರತಿಗಳು ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಏನು ಕ್ಲಾಕ್ ಟವರ್ ಇದೆ ಅದು ನಮ್ಮ ಆಸ್ತಿ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು, ನಮ್ಮ ಕೋಲಾರದಲ್ಲಿ ಇರ್ತಕ್ಕಂಥದ್ದು, ಅದು ಯಾರು ಒಬ್ಬರು ಸ್ವತ್ತಲ್ಲ. ಅದಕ್ಕೋಸ್ಕರ ನಿಮ್ಮ ಮುಂದೆ ಯಾವುದೇ ಜಯಂತಿಗಳನ್ನ ಪಲ್ಲಕ್ಕಿಗಳನ್ನ ಮೆರವಣಿಗೆಗಳು ಹೋದಾಗ ಅದು ಯಾವುದೇ ರೀತಿಯಾದಂತ ಇದನ್ನ ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲ ಪರವಾಗಿ ನಾನು ಜಿಲ್ಲಾಧಿಕಾರಿಗಳನ್ನ ಕೇಳಿ ನಿಮ್ಮ ಮುಂದೆ ಆದರೆ ಆಗಲ್ಲ ಅಂತ ಹೇಳಿ ಮುಂದಿನ ದಿನದಲ್ಲಿ ನಾವೆಲ್ಲ ಪ್ರಾಕ್ಟವರಿಂದನೂ ಮೆರವಣಿಗೆ ಹೋಗೋಣ ಅಂತ ಹೇಳಿ ಈ ಸಭೆಗೆ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.